Hello students, this is Kannada class. Last week we have completed the letter L. Letter L we have completed L nala. ಇದು ನಮ್ಮ ಮುಗಿಸಿದ್ವಿ. ನೆಕ್ಸ್ಟು ಇದು ಅಭ್ಯಾಸ ಭಾಗವನ್ನು ಕಂಪ್ಲೀಟ್ ಮಾಡಿದ್ವಿ. ಇದು ಮುಗಿದಿದೆ. ಇದು ಈ ಪೇಜು ಮತ್ತು ಈ ಪೇಜ್ ಕಂಪ್ಲೀಟ್ ಮಾಡಿದ್ವಿ ಕ್ಲಾಸ್ ವರ್ಕಲ್ಲಿ. ಇದು ಹೋಮ್ವರ್ಕ್ ಆಗಿದೆ. ನೆಕ್ಸ್ಟು ನೆಕ್ಸ್ಟ್ ಪೇಜ್ ಸಹಿತ ಇದು ಹೊಂದಿಸಿ ಬರೆಯೋದನ್ನು ಹೋಮ್ವರ್ಕ್ ಮಾಡಿದ್ದೀವಿ. ಓಕೆ, ಟುಡೇ ಇವು ಎರಡು ಪೇಜ್ ಏನಿದೆ, ಇದು ಇದು ಪುನರಾವರ್ತನೆ ಅಂತ ಹೇಳ್ತೀವಿ. ಅಂತಂದರೆ ಪುನರಾವರ್ತನೆ ಅಂತಂದರೆ ರಿವಿಜನ್ ಟೈಪ್ ಇದು. ನೀವು ಅದರಿಂದ ಅದುವರೆಗೂ ಏನು ಕಲಿತಿದ್ದೀರಲ್ಲ ಅದರಲ್ಲಿ ರಿವಿಜನ್ ಟೈಪ್ ಇದು. ಓಕೆ, ನೆಕ್ಸ್ಟು ಇವತ್ತು ಈ ಕೊನೆಯ ಪುನರಾವರ್ತನೆ ಪುಟವನ್ನು ಮುಗಿಸೋದೀಗ. ಓಕೆ ನೋಡಿ ಏನಿದೆ ಇಲ್ಲಿ, ಕೊಟ್ಟಿರುವ ಅಕ್ಷರಗಳ ಹಿಂದಿನ ಅಕ್ಷರ ಬರೆಯಿರಿ. ಹಿಂದಿನ ಅಕ್ಷರ ಅಂತಂದರೆ ಬಿಫೋರ್ ಲೆಟ್ರ್, ಈ ಲೆಟ್ರ್ ಬರೋದಕ್ಕಿಂತ ಮುಂಚೆ ಯಾವ ಲೆಟ್ರ್ ಬರುತ್ತೆ ಅದನ್ನು ಬರೆಯೋದು. ಓಕೆ ನೋಡಿ ಇಲ್ಲಿ ಇದು ಯಾವ ಲೆಟ್ರ್ ಕೊಟ್ಟಿದ್ದಾರೆ, ಆ ಅದಕ್ಕಿಂತ ಫಸ್ಟ್ಗೆ ಯಾವುದು ಬರುತ್ತೆ, ಮೊದಲಿಗೆ ಅ. ಇದರ ಇದು ಕೊಟ್ಟ ಅಕ್ಷರಕ್ಕಿಂತ ಮೊದಲಿಗೆ ನಾವು ಯಾವ್ದು ಹೇಳ್ತೀವಿ ಆ ಅಕ್ಷರ ಬರೆಯೋದು. ಅ ಹೇಳಿ ನೆಕ್ಸ್ಟು ಆ ಹೇಳ್ತೀವಿ ಆ ರೀತಿ. ಇಲ್ಲಿ ಫ ಫಲ, ಇದು ಪ ಪಟ, ನೆಕ್ಸ್ಟು ಕ ಖಗ, ಇಲ್ಲಿ ಕ ಕಳಶ, ಛ ಛತ್ರಿ, ಇದು ಛ ಚರಕ, ನೆಕ್ಸ್ಟು ಇದು ಅದೇ ರೀತಿ ಇದು ನಾಲ್ಕು ಆದ ತಕ್ಷಣ ಇಲ್ಲಿ ಐದನೇದಿಲ್ಲಿದೆ, ಜ ಜಡೆ ನೋಡಿ, ಛ ಛತ್ರಿ ಇಲ್ಲೇ ಇದೆ ಅದರದ್ದು. ಹಾ ರ ರಥ, ಇಲ್ಲೇನಿದು ಯತಿ, ಗ ಗಣಪ, ಖ ಖಗ, ಇದು ಮ ಮನೆ, ಭ ಭರಣಿ, ಈ ರೀತಿ. ನೆಕ್ಸ್ಟು ನ ನವಿಲು, ಹಾಂ ನ ನವಿಲು, ಇಲ್ಲೇನು ಬರ್ಬೇಕು, ಧ ಧಗೆ, ನೆಕ್ಸ್ಟು ಇದು ಮ ಮತ್ತೆ ಕೊಟ್ಟಿದ್ದಾರೆ ಇಲ್ಲಿ, ಇದು ಸೇಮ್ ರಿಪೀಟ್ ಆಗಿದೆ. ಭ ನೆಕ್ಸ್ಟು ಮ ಗಿಂತ ಫಸ್ಟ್ಗೆ ನಾವು ಘ ಘಟ್ಟ ಅಂತ ಹೇಳ್ತೀವಲ್ವಾ ಅದು ಬರೆಯೋದು. ಇಲ್ಲಿ ಯ ಕೊಟ್ಟಿದ್ದಾರೆ, ಯದಕ್ಕಿಂತ ಫಸ್ಟ್ಗೆ ಝ ಝರಿ ಇದನ್ನ ಬರೆಯೋದು. ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಬ ಬಕ ಇದೆ ಇಲ್ಲಿ, ಈ ಬದಕ್ಕಿಂತ ಫಸ್ಟ್ಗೆ ಫ ಫಲ ಬರುತ್ತೆ. ಲ ಯ ರ ಅಲ್ಲದಕ್ಕಿಂತ ಫಸ್ಟ್ಗೆ ಲ ಹೇಳೋದಕ್ಕಿಂತ ಮುಂಚೆಗೆ ರ ಅಂತ ಹೇಳ್ತೀವಿ, ರ ರಥ. ಸ ಸರ್ಪ ಇದೆ, ಸ ಸರ್ಪದಕ್ಕಿಂತ ಫಸ್ಟ್ಗೆ ಇಲ್ಲಿ ಶ ಷಣ್ಮುಖ ನೋಡಿ, ಇದು ಲಾಸ್ಟ್ ಅಕ್ಷರ ಳ. ಳದಕ್ಕಿಂತ ಫಸ್ಟ್ಗೆ ನಾವು ಯಾವ್ದು ಹೇಳ್ತೀವಿ, ಹ ಹಡಗು. ಓಕೆ ಈ ರೀತಿ ಇದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಈ ಕೆಳಗಿನ ಅಕ್ಷರಗಳಲ್ಲಿ ಸ್ವರಗಳನ್ನು ಗುರುತಿಸಿ ಕೆಳಗೆ ಗೆರೆ ಎಳೆಯಿರಿ. ಸ್ವರ್ ನೀವು ಸ್ವರಗಳು ಮತ್ತು ವ್ಯಂಜನಗಳಂತ ಹೇಳಿದಿನಲ್ಲ, ಆ 15 ಸ್ವರಗಳಲ್ಲಿ ಇಲ್ಲಿ ಕೊಟ್ಟಿರುವ ಎಲ್ಲ ಸ್ವರ ಮತ್ತು ವ್ಯಂಜನ ಮಿಕ್ಸ್ ಆಗಿದೆ, ಎರಡೂ ಕೂಡಿಸಿ ಕೊಟ್ಟಿದ್ದಾರೆ. ನೀವು ಬರೀ ಸ್ವರಗಳನ್ನು ಗುರುತಿಸಿ ಕೆಳಗೆ ಗೆರೆ ಎಳೆಯೋದು ಸ್ವರಗಳಿಗೆ ಮಾತ್ರ. ನೋಡಿ ಇದು ಅ ಸ್ವರ, ಆ ಸ್ವರ, ಇ ಉ, ಓ, ಔ, ಎ, ಮತ್ತೆ ಯಾವಿದಾವೆ, ನೆಕ್ಸ್ಟು ಲಾಸ್ಟ್ ಒಂದು ಊ. ಓಕೆ ಇದು ಸ್ವರಗಳಿಗೆ ಕೆಳಗೆ ಗೆರೆ ಆಯಿತು. ಈಗ ನೆಕ್ಸ್ಟು
ಈ ಕೆಳಗಿನ ಅಕ್ಷರಗಳಲ್ಲಿ ವ್ಯಂಜನಗಳನ್ನು ಗುರುತಿಸಿ ಕೆಳಗೆ ಗೆರೆ ಎಳೆಯಿರಿ. ಈಗ ಮೇಲ್ಗಡೆ ನಾವು ಸ್ವರ ಹಾಕಿದೀವಲ್ಲ, ಈಗ ಕೆಳಗಡೆ ವ್ಯಂಜನಕ್ಕೆ ಹಾಕ್ಬೇಕು. ಅಂದ್ರೆ ಸ್ವರನ್ನು ಬಿಡಬೇಕು, ವ್ಯಂಜನಗಳಿಗಷ್ಟ. ನೋಡ್ರಿ, ಕದಿಂದ ಸ್ಟಾರ್ಟ್ ಆಗತ್ತೆ. ಕ, ಗ, ಪ, ಯ, ರ. ನೋಡಿದ ಅ ಸ್ವರ ಆಗತ್ತೆ, ಇದು ಶ, ಇದು ರ. ನೋಡಿ ಇಲ್ಲಿ ಅಮ್ ಕೊಟ್ಟಿದ್ದಾರೆ. ಅಮ್ಮು ಯೋಗವಾದಲ್ಲಿ ಬರುತ್ತೆ, ಮತ್ತೆ ಇದನ್ನು ಸ್ವರದಲ್ಲಿನೂ 15 ಅಂತ ಬೇಸಿಕ್ ಆಗಿ ಕಲಿಬೇಕಾದ್ರೆ ಸ್ವರ ಅಂತಾನು ಹೇಳಿರ್ತಾರೆ. ಓಕೆ, ನೆಕ್ಸ್ಟ್ ದ ತ. ನೋಡಿ ಈ ಉ, ಇವು ಎಲ್ಲ ಸ್ವರದಾವಿವು. ಓಕೆ, ಇದು ಮುಗಿತು. ನೆಕ್ಸ್ಟು ಚಿತ್ರದ ಸೂಕ್ತ ಅಕ್ಷರವನ್ನು ವೃತ್ತದಲ್ಲಿ ಗುರುತಿಸಿ. ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ ನೋಡಿ, ಈ ರೀತಿ ಈ ಚಿತ್ರಗಳನ್ನು ಇದರ ಮುಂದುಗಡೆ ಒಂದಿಷ್ಟು ಅಕ್ಷರಗಳನ್ನು ಕೊಟ್ಟಿದ್ದಾರೆ, ಅಕ್ಷರಗಳನ್ನು ಕೊಟ್ಟಿದ್ದಾರೆ. ಈ ಚಿತ್ರಕ್ಕೆ ಸಂಬಂಧಿತ ಅಕ್ಷರ ಯಾವುದು ಅಂತ ಇದರಲ್ಲಿ ನಾವು ಹುಡುಕ್ಬೇಕು. ಈ ಲೈನ್, ಈ ಚಿತ್ರಕ್ಕೆ ಇದೇ ಲೈನನ್ನೇ ಯೂಸ್ ಮಾಡಬೇಕು. ಆಲ್ರೆಡಿ ಇವರು ಕೊಟ್ಟಿದ್ದಾರೆ ನೋಡಿ, ಎಳ ನಳ ಅಂತ, ಅದರ ಮೇಲೇ ತಿಳಿ. ನೆಕ್ಸ್ಟು ನೋಡಿದು ಶರ, ಶರ ಅಂದರೆ ಬಾಣ. ಇದರಲ್ಲಿ ಶರ ಯಾವುದು ನೋಡಿ, ಇದು ಪ, ಇದು ಶ, ಕ, ರ, ಸ, ಇದು ಶ, ಶರದ ಶ ಇದು. ಓಕೆ, ಇದು ಬಕ ನೋಡಿ, ಪ, ವ, ಬ, ರ, ಸ, ಬ, ಬಕ. ಓಕೆ, ನೆಕ್ಸ್ಟ್ ನೋಡಿ ಔಷಧಿ. ಅ, ವ, ಕ, ಔ, ಚ, ಇದು ಔ, ಔಷಧಿ. ಇದು ನೋಡಿ ರಥ, ಶ, ಚ, ಕ, ರ, ಸ, ಇದು ರ, ರ ರಥ ಪಿಕ್ಚರ್ ಇದೆ. ಭರಣಿ ಪಿಕ್ಚರ್ ಕೊಟ್ಟಿದ್ದಾರೆ. ಫ, ಪ, ಭ, ಫ ಮತ್ತೆ ಕೊಟ್ಟಿದ್ದಾರೆ, ಮ, ಗ ಕೊಟ್ಟಿದ್ದಾರೆ, ಇದು ಭ ಭರಣಿ. ಓಕೆ ನೋಡಿ, ಇದನ್ನು ಪುನರಾವರ್ತನೆ. ಈ ಪೇಜು ಕಂಪ್ಲೀಟ್ ಆಯಿತು, ಪೇಜ್ ನಂಬರ್ 63. ಓಕೆ, ಮುಂದಿನ ವಾರ ನಾವು ಮುಂದಿನ ಅಕ್ಷರ ಮುಂದೆ ಇದು ಪುಸ್ತಕದಲ್ಲಿ ಬರೆಯೋದನ್ನು ಕಲಿಯೋಣ. ಇದು ಇದು ವರ್ಕ್ ಬುಕ್ ಆಗುತ್ತೆ, ಇದು ನೆಕ್ಸ್ಟ್ ನೋಟ್ಬುಕ್ದಲ್ಲಿ ಬರೆಯೋಣ ಅಂತ. ಓಕೆ, ಬಾಯ್ ಸ್ಟೂಡೆಂಟ್ಸ್, ಹ್ಯಾವ್ ಎ ನೈಸ್ ಡೇ.